ಗಣಿ ಜಿಲ್ಲೆಯ ಹೊಸಪೇಟೆಯಲ್ಲಿ ಜೈನ ಸಮುದಾಯದ ಏಳಿಗೆಗಾಗಿ ವಿಶೇಷ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ವಿಜಯಶ್ರೀ ರೆಸಾರ್ಟ್ನಲ್ಲಿ ಕಾರ್ಯಾಗಾರ ಆಯೋಜಿಸಲಾಗಿದ್ದ ಕಾರ್ಯಾಗಾರವನ್ನು ಗಣಿ ಉದ್ಯಮಿ ನರೇಂದ್ರ ಬಲ್ಡೋಟಾ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಇದೇ ವೇಳೆ ಮಾತನಾಡಿದ ಹೊಸಪೇಟೆ ಜೀತೋ ಅಧ್ಯಕ್ಷ ರಾಜೀವ್ ಬುರಟ್ ಜೈನ ಸಮುದಾಯದ ಜೊತೆಗೆ ದೇಶದ ಎಲ್ಲ ಧರ್ಮದ ಜನರ ಏಳಿಗೆಗೆ ಜೀತು ತೊಟ್ಟಿದೆ ಅಂತ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀವ್ ಭೂರಟ್ ಜೊತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ ಬನ್ನಿ ನೋಡೋಣ ಜೈನ್ ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಆರ್ಗನೈಜೇಷನ್ ಕಂಪ್ನಿಯು ಹೊಸಪೇಟೆಯಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿದೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಹೊಸಪೇಟೆಯ ಚೇರ್ಮನ್ ಆಗಿರ್ತಕ್ಕಂಥ ರಾಜೀವ್ ಭುರಟ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತಾಡಿಸೋಣ ರಾಜೀವ್ ಅವರೇ ನೀವು ಜೆ ಐ ಟಿ ಯು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀರಿ ಈ ನಿಮ್ಮ ಜೆ ಐ ಟಿಒಂದ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀರಿ ಜಿತು ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಜೇಷನ್ ಒಂದು ಸಂಸ್ಥೆ ಇದೆ ಪೂರಾ ಯುನೈಟ್ ಆಲ್ ಇಂಡಿಯಾ ಜೈನ್ ಅರೌಂಡ್ ವಿ ಹಾವ್ ಮೋರ್ ದೆನ್ ಒನ್ ಪಾಯಿಂಟ್ ಒನ್ ಕ್ರೋಡ್ ಜೈನ್ಸ್ ಇನ್ ದ ವರ್ಲ್ಡ್ ವರ್ಲ್ಡ್ ವೈಡ್ ಇಂಡಿಯಾ ಒಳಗೆ ಎಪ್ಪತ್ತು ಲಕ್ಷ ಜೈನ್ ಇದೆ ಈ ಆಲ್ ದ ಜೈನ್ಗೆ ಒಂದು ಅಪ್ಲಿಪ್ಟ್ಮೆಂಟ್ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಅನ್ನೋದು ಮಾಡೋದು ಈ ಈ ಪ್ಲಾಟ್ಫಾರ್ಮ್ ಇದರೊಳಗೆ ಬೇಸಿಕ್ ನಮ್ಮ ವಿಷನ್ ಏನಿದೆ ಅಂದರೆ ಹೈಯರ್ ಎಕನಾಮಿಕ್ ಪ್ರಾಸ್ಪರಿಟಿ ಪ್ರಾಸ್ಪೆರಿಟಿ ಆ್ಯಂಡ್ ಎಕನಾಮಿಕ್ ಎಂಪವರ್ಮೆಂಟ್ ಟು ದ ಪೀಪಲ್ ಲೈಕ್ ಏನೋ ಲೇಡೀಸ್ ಇರಲಿ ಯೂತ್ ಇರಲಿ ಎಲ್ಲ ಜನ್ರೇಷನ್ಗೆ ಕಂಬೈಂಡ್ ಮಾಡಿ ಆ್ಯಂಡ್ ಅವರ್ ಹೋಲ್ ಗೋಲ್ ಈಸ್ ದಟ್ ಟ್ರಾನ್ಸ್ಫಾರ್ಮೇಷನ್ ಆಫ್ ನ್ಯೂ ಟೆಕ್ನಾಲಜಿ ನಾರ್ಮಲಿ ಯು ವಿಲ್ ಫೈಂಡ್ ದಟ್ ಜೇನ್ಸ್ ಆರ್ ಗುಡ್ ಎಟ್ ಟ್ರೇಡಿಂಗ್

And business grows. We have seen in Jito, around 50% of Jito people. There are around 9,000 members right now, and 50% of the Jito employees, uh, Jito uh, uh, Connect uh, business people, have grown by 10 times what they were because of Connect. ಇದು ರಾಜು ಬುರಟ್ ಅವ್ರ ಮಾತು ಜೀಟೋ ಏನಿದೆ ಈಗ ಬರೀ ಜೈನ್ ಸಮುದಾಯವಷ್ಟೇ ಅಲ್ಲ ಎಲ್ಲಾ ಸಮುದಾಯಗಳಿಗೂ ಕೂಡ ಉತ್ತಮವಾದಂತ ಒಂದು ಮಾರ್ಗದರ್ಶನವನ್ನ ನೀಡುತ್ತಿದೆ ಅನ್ನುವಂಥದ್ದು ರಾಜು ಬುರಟ್ ಅವರ ಮಾತು ಕ್ಯಾಮರಾ ಪರ್ಸನ್ ರವಿ ಜೊತೆ ವೆಂಕಟೇಶ್ ಟಿವಿ ಫೈ ಬಳ್ಳಾರಿ